ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೋಲಾರದಿಂದಲೇ ಸ್ಪರ್ಧೆ ಮಾಡ್ತಾರ ಯಾಕಂದ್ರೆ ಇವತ್ತು ನವೆಂಬರ್ ಹದಿಮೂರು ಕೋಲಾರಕ್ಕೆ ಕಾಲಿಡೋ ಮೂಲಕ ಕೋಲಾರ ನಗರದಲ್ಲಿ ಕೋಲ್ಮಿಂಚಿನ ಸಂದೇಶವನ್ನು ನೀಡುವ ಮೂಲಕ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಸಂದೇಶ ಏನು ಕನ್ಫರ್ಮ್ಡ್ ಸಿದ್ದರಾಮಯ್ಯ ಅವರ ಕ್ಷೇತ್ರ ಕೋಲಾರನೇನಾ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಕೇಳಿ ಬರ್ತಿರುವ ಅಸಲಿಯತ್ತನ್ನು ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಯಾಕಂದ್ರೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಸಿದ್ದರಾಮಯ್ಯ ಅವರ ಕ್ಷೇತ್ರ ಕೋಲಾರ ಅನ್ನುವಂಥದ್ದು ಮತ್ತು ಒಂದು ಕ್ಷೇತ್ರ ಆಪ್ಷನ್ ಯಾವಾಗಲೂ ಇರುತ್ತೆ ಆಪ್ಷನ್ ಬಿ ಮಾತ್ರ ಕೋಲಾರ ಆಪ್ಷನ್ ಎ ಯಾವಾಗಲೂ ಒಂದೇ ಇರುತ್ತೆ ಅದು ಸಿದ್ದರಾಮಯ್ಯ ಅವರಿಗೆ ಮಾತ್ರ ಗೊತ್ತು ಯಾವ ಕ್ಷೇತ್ರ ಅನ್ನುವಂಥದ್ದು ಆದರೆ ಆಪ್ಷನ್ ಬಿ ಕೋಲಾರ 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 ಹಾಗಿದ್ರೆ ಯಾವ ಕಾರಣಕ್ಕೋಸ್ಕರ ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರ ಕೋಲಾರ ಫೈನಲ್ಗೆ ಐದು ಬಲ ಬೆನ್ನಿಗೆ ನಿಂತಿವೆ ಅನ್ನುವಂಥದ್ದು ಏನದು ವಿಶೇಷ ಅಂದರೆ ಇಲ್ಲಿ ಬಿ ಜೆ ಪಿಗೆ ಎರಡು ಸಾವಿರದ ಹದಿನೆಂಟರ ರಾಮನಗರದ ಶಾಕ್ ಕೂಡ ಎದುರಾಗಬಹುದು ಅದಕ್ಕಿಂತಲೂ ರಣ ರೋಚಕ ಅಂದರೆ ಎಷ್ಟರ ಮಟ್ಟಿಗಿನ ಪ್ಲಾನ್ ನಡೀತಿದೆ ಆಪರೇಷನ್ ನಡೀತಿದೆ ಅಂದರೆ ಆಪರೇಷನ್ ಅವಿರೋಧದ ಆಟ ಕೂಡ ಕೋಲಾರ ನಗರದಲ್ಲಿ ನಡೀತಾ ಇದೆ ಏನದು ಐದು ಕಾರಣಗಳನ್ನು ನಿಮಗೆ ಐದು ಬಲಗಳ ರೂಪದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಕಾರಣ ಒಂದು ಸಿದ್ದರಾಮಯ್ಯ ಅವರು ಕೋಲಾರದಲ್ಲೇ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಖಚಿತವಾದರೆ ಅದಕ್ಕೆ ಕಾರಣ ಒಂದು ಹುಲಿಯ ನೆಚ್ಚಿಕೊಂಡಂತಹ ಲಕ್ಷಕ್ಕೂ ಮಿಗಿಲಾದಂತಹ ಅಹಿಂದ ಬಲ ಅಹಿಂದ ಮತಗಳು ಅಷ್ಟೇ ಅಲ್ಲ ಹೈದರಾಬಾದ್ ಮೂಲದ ಸಮೀಕ್ಷಾ ಸಂಸ್ಥೆ ಸ್ಪಷ್ಟವಾಗಿ ದಾಖಲಿಸಿದೆ ವರದಿಯಲ್ಲಿ ಅರವತ್ತೈದು ಪರ್ಸೆಂಟ್ ಓಟ್ ತಗೊಂಡು ನೀವು ಗೆದ್ದೇ ಗೆಲ್ತೀರಾ ದಿಗ್ವಿಜಯವನ್ನು ಸಾಧಿಸ್ತೀರಾ ಅನ್ನುವಂಥದ್ದು ಹೇಗೆ ಕೋಲಾರ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯನ್ನು ಜಾತಿವಾರು ಲೆಕ್ಕಾಚಾರದಲ್ಲಿ ನೋಡಿದ್ರೆ ಎಸ್ ಸಿ ಎಸ್ ಟಿ ಎರಡೂ ಸಿ ಎಸ್ ಸಿ ದಲಿತ ಮತಗಳು ಅರುವತ್ತು ಸಾವಿರ ಮತಗಳಿದ್ದಾವೆ ಮುಸಲ್ಮಾನ ಸಮುದಾಯದ ಐವತ್ತೊಂದು ಸಾವಿರ ಮತಗಳಿದ್ದಾವೆ ಒಕ್ಕಲಿಗ ಸಮುದಾಯದ ನಲವತ್ತು ಸಾವಿರ ಮತಗಳಿದ್ದಾವೆ ಕುರುಬ ಸಮುದಾಯದ ಮೂವತ್ತು ಸಾವಿರ ಮತಗಳಿದ್ದಾವೆ ಇತರೆ ಲಿಂಗಾಯತ ಬ್ರಾಹ್ಮಣ ಬಲಜಿಗ ಸೇರಿದಂತೆ ಹಲವು ಸಮುದಾಯಗಳ ಒಟ್ಟು ನಲವತ್ತೈದು ಸಾವಿರ ಮತಗಳಿದ್ದಾವೆ ವಿಶೇಷ ಅಂದರೆ ಇದರಲ್ಲಿ ಬಲಜಿಗರು ಹದಿನೈದು ಸಾವಿರ ಇದ್ದರೆ ಕ್ರೈಸ್ತರು ಕೂಡ ಹದಿನೈದು ಸಾವಿರ ಇದ್ದಾರೆ ಇನ್ನು ಬ್ರಾಹ್ಮಣ ಮತ್ತು ಲಿಂಗಾಯತ ಸಮುದಾಯದ ಐದೈದು ಸಾವಿರ ಮತಗಳನ್ನು ಕೂಡ ಇಲ್ಲಿ ನಾವು ಗಣನೆಗೆ ತೆಗೆದುಕೊಳ್ಳಬಹುದು ಅಲ್ಲಿಗೆ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿರುವಂತಹ ಸೀತಾರಾಮ್ ಅವರು ಮತ್ತು ರಕ್ಷಾರಾಮಯ್ಯ ಅವರು ಇಬ್ಬರೂ ಕೂಡ ತಮ್ಮ ಸಮುದಾಯದ ಮತಗಳು ಕಟ್ಟು ಕದಲದಂತೆ ಸಿದ್ದರಾಮಯ್ಯ ಅವರಿಗೆ ಬೀಳುವಂತೆ ನೋಡ್ಕೊಳ್ತಾರೆ ಇನ್ನು ಅಲ್ಪಸಂಖ್ಯಾತರ ಒಂದೇ ಒಂದು ಮತವೂ ಕೂಡ ಛಿದ್ರವಾಗದಂತೆ ಸಿದ್ದರಾಮಯ್ಯ ಅವರಿಗೆ ಕೊಡಿಸುವಂತಹ ಜವಾಬ್ದಾರಿಯನ್ನು ಜಮೀರ್ ಅಹ್ಮದ್ ಖಾನ್ ಅವರು ಹೊತ್ಕೊಂಡಿದ್ದಾರೆ ಜೊತೆಯಲ್ಲಿ ದಲಿತ ಸಮುದಾಯದ ಮತಗಳಲ್ಲಿ ಒಂದಷ್ಟು ಏರುಪೇರಾಗಬಹುದು ಮುನಿಯಪ್ಪ ಅವರ ಕೋಪ ಅಂತ ಲೆಕ್ಕಕ್ಕಾಕೊಂಡ್ರೆ ಸರ್ವೋದಯ ಸಮಾವೇಶದಲ್ಲಿ ಖುದ್ದು ಮುನಿಯಪ್ಪ ಅವರು ಹೇಳ್ತಾರೆ ನಮ್ಮ ಮಧ್ಯೆ ಯಾವುದೇ ಗೊಂದಲಗಳಿಲ್ಲ ನಾವು ಕಾಂಗ್ರೆಸ್ ಅನ್ನ ಗೆಲ್ಸೋದಕ್ಕಷ್ಟೇ ನೋಡ್ತೀವಿ ನಮ್ಮಲ್ಲಿ ಯಾವ ಒಳಜಗಳೂ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಆದಾಗ್ಯೂ ಐವತ್ತು ಪರ್ಸೆಂಟ್ ಮತಗಳಷ್ಟೇ ಸಿದ್ದರಾಮಯ್ಯ ಅವರಿಗೆ ಸಿಗುತ್ತೆ ಅಂದ್ರೂ ಕೂಡ ನಲವತ್ತು ಸಾವಿರ ಮೂವತ್ತರಿಂದ ನಲವತ್ತು ಸಾವಿರ ಮತ ಸಿಗುತ್ತೆ ಕುರುಬ ಸಮುದಾಯದ ಮತಗಳು ಕಟ್ಟು ಕದಲೋದಿಲ್ಲ ಅದು ಮತ್ತೆ ಸಿದ್ದರಾಮಯ್ಯ ಅವ್ರಿಗೆ ಸೇರುತ್ತೆ ಅಲ್ಲಿಗೆ ಮೂವತ್ತು ಮೂವತ್ತು ಅರುವತ್ತು ಇನ್ನುಳಿದಂತೆ ಮುಸಲ್ಮಾನ ಸಮುದಾಯದ ಐವತ್ತು ಸಾವಿರ ಮತಗಳಲ್ಲಿ ನಲವತ್ತು ಸಾವಿರ ಸಿಕ್ಕರೂ ಕೂಡ ಒಂದು ಲಕ್ಷ ಮತ ಅಲ್ಲೇ ಬಂತು ಇನ್ನು ಇತರರು ಕ್ರೈಸ್ತರ ಹದಿನೈದು ಸಾವಿರ ಬಲಜಿಗರ ಹದಿನೈದು ಸಾವಿರ ಅಂದರೂ ಕೂಡ ಒಂದು ಲಕ್ಷಕ್ಕೂ ಮಿಗಿಲಾಗಿ ಒಂದು ಲಕ್ಷದ ಮೂವತ್ತು ಸಾವಿರ ಮತಗಳು ಸಿದ್ದರಾಮಯ್ಯ ಅವರಿಗೆ ಬರಬಹುದು ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇದು ಕಾರಣ ಒಂದು ಕಾರಣ ಎರಡು ಆಪರೇಷನ್ ಜೆ ಡಿ ಎಸ್ ಎಷ್ಟರ ಮಟ್ಟಿಗೆ ಅಲ್ಲಿ ಆಪರೇಷನ್ ಆಗಬಹುದು ಅಂದರೆ ದಳದ ರಣಕಲಿಗಳು ಯಾರಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕ್ ಪಂಚಾಯತ್ ಸದಸ್ಯರುಗಳು ಮಾಜಿ ಸದಸ್ಯರುಗಳಿದ್ದಾರೆ ಅಂತಹ ಎಲ್ಲ ನಾಯಕರ ದಂಡನ್ನು ಈಗಾಗಲೇ ಶ್ರೀನಿವಾಸ ಗೌಡರು ಸಿದ್ಧಪಡಿಸಿಕೊಂಡಿದ್ದಾರೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಅಕ್ಕಾಡಕ್ಕಿಳಿದು ಅವರೇ ಸ್ಪರ್ಧೆ ಮಾಡಿದ್ರೆ ದಳದ ಅಭ್ಯರ್ಥಿಗಳೇ ಇಲ್ಲದಂತೆ ದಳಪತಿಗಳು ದಳದ ನಾಯಕರು ದಳದ ಕಾರ್ಯಕರ್ತರು ಮುಖಂಡರು ಕಾಂಗ್ರೆಸ್ ಟೀಮ್ ಸೇರ್ಕೊಳ್ತಾರೆ ಇದು ಎರಡನೆಯದ್ದು ಈ ಮೂಲಕ ದಳದ ಅಭ್ಯರ್ಥಿಗಳು ಬಲಿಷ್ಠ ಅಭ್ಯರ್ಥಿಗಳೇ ಸಿಗದಂತಹ ಒಂದು ವಾತಾವರಣವನ್ನು ಸೃಷ್ಟಿಸೋದಕ್ಕೆ ಶ್ರೀನಿವಾಸ ಗೌಡರು ಕೂಡ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದ್ದಾರೆ ಕಣಮೂರು ಕೋಲಾರದಲ್ಲೂ ಕೂಡ ಎರಡು ಸಾವಿರದ ಹದಿನೆಂಟರ ರಾಮನಗರ ಶಾಕ್ ಬಿ ಜೆ ಪಿಗೆ ಆಗತ್ತೆ ಅನ್ನುವಂಥದ್ದು ಏನದು ಎರಡು ಸಾವಿರದ ಹದಿನೆಂಟರಲ್ಲಿ ಉಪಚುನಾವಣೆ ನಡೆಯುತ್ತೆ ರಾಮನಗರಕ್ಕೆ ಅವತ್ತು ಕಾಂಗ್ರೆಸ್ನ ಲಿಂಗಪ್ಪ ಅವರ ಮಗ ಚಂದ್ರಶೇಖರ್ ಅವರು ಬಿ ಜೆ ಪಿಗೆ ಸೇರ್ಪಡೆಯಾಗಿ ಬಿ ಜೆ ಪಿಯ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇನ್ನೇನು ಚುನಾವಣೆ ಮತದಾನಕ್ಕೆ ಕೆಲ ದಿನಗಳಿಗೆ ಮುಂಚೆ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಟೀಮ್ ಸೇರಿಕೊಂಡು ಸ್ಪರ್ಧೆಯಿಂದ ಹಿಂದೆ ಸರಿತಾರೆ ಈ ಮೂಲಕ ಒಂದು ಲಕ್ಷಕ್ಕೂ ಮಿಗಿಲಾದಂತಹ ಮತಗಳಿಂದ ಅನಿತಾ ಕುಮಾರಸ್ವಾಮಿ ಅವರು ಗೆಲುವನ್ನು ಸಾಧಿಸ್ತಾರೆ ಈ ಮುಖಭಂಗ ಇತ್ತಲ್ಲ ತಮ್ಮ ಅಭ್ಯರ್ಥಿನೇ ಕಾಂಗ್ರೆಸ್ ಜೊತೆಲಿ ಹೋಗ್ಬಿಟ್ರು ಅನ್ನೋದು ಅದು ಬಿ ಜೆ ಪಿಗೆ ಬಹುದೊಡ್ಡ ಹೊಡೆತ ಕೊಟ್ಟಿತ್ತು ಎರಡು ಸಾವಿರದ ಹದಿನೆಂಟರ ರಾಮನಗರ ಉಪಚುನಾವಣೆಯಲ್ಲಿ ಅಂಥದ್ದೇ ಒಂದು ಮುಖಭಂಗ ಕೋಲಾರದಲ್ಲೂ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಯಾರನ್ನ ಅಭ್ಯರ್ಥಿಯನ್ನಾಗಿ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಮಾಡೋಕೆ ಬಿ ಜೆ ಪಿಯ ನಾಯಕರು ಸಿದ್ದರಾಮಯ್ಯ ಅವರ ವಿರುದ್ಧ ನಿಲ್ಲಿಸೋಕ್ಕೆ ರೆಡಿ ಮಾಡ್ತಿದ್ದಾರೆ ಆ ಟಗರೂ ಕೂಡ ಚುನಾವಣೆಗೂ ಮುಂಚೆ ಸಿದ್ದರಾಮಯ್ಯ ಅವರ ಪಾಳೆಯಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಇದು ಖಚಿತ ಕನ್ಫರ್ಮ್ ಕಾರಣ ನಾಲ್ಕು ನಾಲ್ಕು ದಂಡ ನಾಯಕರ ಅವಿರತ ಶ್ರಮವನ್ನು ನೆಚ್ಚಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಅವರ ಶ್ರಮಕ್ಕೆ ಬೆಲೆ ಕೊಡೋದು ಕೂಡ ಅವರಿಗೀಗ ಅನಿವಾರ್ಯ ಆಗಿದೆ ರಮೇಶ್ ಕುಮಾರ್ ಅವರು ಕೃಷ್ಣ ಬೈರೇಗೌಡರು ಜೊತೆಯಲ್ಲಿ ಶ್ರೀನಿವಾಸ್ ಗೌಡರು ಜೊತೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯರು ಇಷ್ಟು ಜನ ಕೂಡ ಒಂದು ವರ್ಷಕ್ಕೂ ಮಿಗಿಲಾಗಿ ಈಗಾಗಲೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ಕ್ಷೇತ್ರದಲ್ಲಿ ರಣತಂತ್ರಗಳನ್ನು ರೂಪಿಸ್ತಿದ್ದಾರೆ ಶತಾಯ ಗತಾಯ ಗೆಲ್ಲಿಸೋದಕ್ಕೆ ಸಿದ್ದರಾಮಯ್ಯ ಅವರನ್ನು ಈ ಟೀಮ್ ಕೆಲಸ ಮಾಡ್ತಿದೆ ಈ ಟೀಮ್ನ ಬಲವನ್ನೂ ನಂಬಿಕೊಂಡು ಸಿದ್ದರಾಮಯ್ಯ ಅವರು ಕೋಲಾರದಲ್ಲಿ ಸ್ಪರ್ಧೆ ಮಾಡಬಹುದು ಐದನೇ ಬಹುಮುಖ್ಯ ಕಾರಣ ಆಪರೇಷನ್ ಅವಿರೋಧ ಸಾಧ್ಯತೆ ಸಿದ್ದರಾಮಯ್ಯ ಅವರ ವಿರುದ್ಧ ಎರಡು ಸಾವಿರದ ಚುನಾವಣೆಯಲ್ಲಿ ಕೋಲಾರದ ಅಖಾಡದಲ್ಲಿ ಇಲ್ಲ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಇರಬಹುದು ಕೆ ಆರ್ ಎಸ್ ಅಭ್ಯರ್ಥಿ ಇರಬಹುದು ಪ್ರಜಾಕೀಯ ಅಭ್ಯರ್ಥಿ ಇರಬಹುದು ಪಕ್ಷೇತರ ಇರಬಹುದೇ ವಿನಃ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಅಭ್ಯರ್ಥಿಗಳೇ ಇಲ್ಲದಂತಹ ವಾತಾವರಣ ಸೃಷ್ಟಿಯಾದರೂ ಅಚ್ಚರಿ ಇಲ್ಲ ಅಷ್ಟರ ಮೊಟ್ಟಿಗಿನ ಆಪರೇಷನ್ ಮಾಡಲಿಕ್ಕೆ ಭೈರತಿ ಸುರೇಶನ್ ಟೀ ಅಖಾಡಕ್ಕೆ ಧುಮುಕಿದೆ ಈ ಮೂಲಕ ತಮ್ಮ ನಾಯಕ ಸಿದ್ದರಾಮಯ್ಯ ಅವರ ಗೆಲುವು ಕೇಕ್ ವಾಕ್ ಆಗಬೇಕು ಕೋಲಾರದಲ್ಲಿ ಅನ್ನುವಂತಹ ಪ್ಲಾನ್ ಮಾಡಿಕೊಂಡು ಐದು ಬಲಗಳ ಒಂದು ರಿಪೋರ್ಟ್ ಕಾರ್ಡನ್ನು ಸಿದ್ದರಾಮಯ್ಯ ಅವರ ಕೈಗೆ ಕೊಟ್ಟು ಸರ್ ನೀವು ಬಂದರೆ ನಾವು ಗೆಲ್ಸೋ ಜವಾಬ್ದಾರಿ ನಮಗೆ ಇಷ್ಟೆಲ್ಲ ಪ್ಲಾನನ್ನು ನಾವು ಮಾಡ್ಕೊಂಡಿದ್ದೀವಿ ಅನ್ನುವಂತಹ ಒಂದು ಮಾತನ್ನು ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಯಾರೆಲ್ಲ ಭೈರತಿ ಸುರೇಶ್ ಇರಬಹುದು ರಮೇಶ್ ಕುಮಾರ್ ಅವರು ಇರಬಹುದು ಕೃಷ್ಣ ಬೈರೇಗೌಡ ಇರಬಹುದು ಶ್ರೀನಿವಾಸ್ ಗೌಡರು ಇರಬಹುದು ಹೀಗೆ ಸಾಲು ಸಾಲು ನಾಯಕರು ಹೇಳ್ತಿದ್ದಾರೆ ಆದರೆ ಪಕ್ಷದೊಳಗಿನ ಒಂದಷ್ಟು ಹಿತಶತ್ರುಗಳ ಭಯವೂ ಅವರ ಒಂದು ಷಡ್ಯಂತ್ರವನ್ನೂ ಕೂಡ ಇಲ್ಲಿ ಲೆಕ್ಕಕ್ಕಿಟ್ಕೊಂಡೆ ಇವರು ಕನಿಷ್ಠ ಮತಗಳ ಅಂತರದಿಂದ ಸುಲಭವಾಗಿ ಗೆಲ್ಲುವಂತಹ ವಾತಾವರಣವನ್ನು ಕೋಲಾರದಲ್ಲಿ ಸೃಷ್ಟಿಸ್ತಿದ್ದಾರೆ ನಿಜಕ್ಕೂ ಈ ಐದು ಬಲ ನೆಚ್ಚಿಕೊಂಡು ಸಿದ್ದರಾಮಯ್ಯ ಅವರು ಕೋಲಾರದಲ್ಲಿ ಸ್ಪರ್ಧಿಸ್ತಾರ ಕೋಲಾರದಲ್ಲಿ ಸ್ಪರ್ಧಿಸಿದ್ರೆ ಅತ್ಯಧಿಕ ಮತಗಳ ಅಂತರದಿಂದ ಸಿದ್ದರಾಮಯ್ಯ ಅವರು ಗೆಲುವು ಸಾಧಿಸೋಕೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರಬೆಲ್ಲೈಕ್ ಕಾಣುತ್ತೆ